ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನೀವು ನಮ್ಮ ವಿಡಿಯೋಗಳನ್ನು ಅತ್ಯಂತ ಸರಳವಾಗಿ ಗೂಗಲ್ ಸರ್ಚ್ನಲ್ಲಿ ಅವುಗಳನ್ನು ಹುಡುಕುವ ಮುಖಾಂತರವಾಗಿ ಚನ್ನು ಹಿರೇಮಠ್ ಎಂದು ಟೈಪ್ ಮಾಡುವ ಮುಖಾಂತರವಾಗಿ ನೀವು ಸರಳವಾಗಿ ಆ ವಿಡಿಯೋವನ್ನು ಪಡೆಯಬಹುದಾಗಿದೆ ಅಲ್ಲಿ ಪುನಃ ಮತ್ತು ಪ್ಲೇಲಿಸ್ಟನ್ನು ಸೆಲೆಕ್ಟ್ ಮಾಡುವ ಮುಖಾಂತರವಾಗಿ ನಿಮ್ಮ ಕ್ಲಾಸ್ನ ವಿಡಿಯೋಗಳನ್ನು ಪಡೆಯಬಹುದಾಗಿದೆ ಹಾಗೆ ಇಂದಿನ ಒಂದು ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡದ ಮೊದಲನೇ ಒಂದು ಪಾಠ ಲಾಕಪ್ನಲ್ಲಿ ಒಂದು ರಾತ್ರಿ ಈ ಒಂದು ಅಧ್ಯಾಯವನ್ನು ನೋಡೋಣ ಇದರ ಒಂದು ಲೇಖಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಯ್ಯಂಗಾರ್ ಅವರು ಒಂದು ಸಲ ಅಮೇರಿಕಾದ ಒಂದು ಪ್ರಯಾಣವನ್ನು ಕುರಿತು ಹೇಳ್ತಾ ಇದ್ದಾರೆ ನಾನು ಅಮೇರಿಕಾದಲ್ಲಿ ಒಂದು ಮಿನಿ ಪೊಲೀಸ್ ನಗರಕ್ಕೆ ಒಬ್ಬ ಮಿತ್ರರನ್ನು ನೋಡಲು ಹೋಗಿದ್ದೆ ಹೋದಾಗ ಒಂದು ರಾತ್ರಿ ನಾನು ಅಮೇರಿಕಾದ ಲಾಕಪ್ನಲ್ಲಿ ಇರಬೇಕಾಗಿ ಬಂತು ಯಾಕೆ ಇರಬೇಕಾಗಿ ಬಂತು ಅಂದರೆ ನಾನು ಯಾರನ್ನು ನೋಡಲು ಹೋಗಿದ್ದನೋ ಅವರು ಅಲ್ಲಿ ಇರಲಿಲ್ಲ ಆದರೆ ಅವರ ಪರಿಚಿತರೊಬ್ಬರು ನನಗೆ ಸಿಕ್ಕು ನನ್ನನ್ನು ಅವರು ಮೋಟಾರ್ನಲ್ಲಿ ಕೂಡಿಸ್ಕೊಂಡು ತಮ್ಮ ಕೆಲಸಕ್ಕೆ ಹೋಗ್ತಾಯಿದ್ರು ಆದರೆ ದಾರಿ ಮಧ್ಯದಲ್ಲಿ ನಾನು ಒಂದು ಕಡೆ ಕಾರಿನಿಂದ ಎಳ್ಕೊಂಡ್ಬಿಟ್ಟು ನೀವು ಮರಳಿ ಬರ್ತೀರಲ್ಲ ಮರಳಿ ಬರುವಾಗ ರಾತ್ರಿ ಎರಡು ಗಂಟೆಗೆ ನಾನು ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದೆ ಅವರು ಹಾಗೇ ಆಗಲಿ ಅಂತ ಹೋಗಿಬಿಟ್ರು ಆದರೆ ನಾನು ಮುಂದೆ ಹೋಗ್ತಾ ಹೋಗ್ತಾ ಸಾಯಂಕಾಲದ ಒಂದು ಸಮಯದಲ್ಲಿ ಅಂದರೆ ದೀಪ ಹೊತ್ತಿಸಿದ ಮೇಲೆ ಆ ಒಂದು ನಗರದ ಒಂದು ಅಲಂಕಾರವನ್ನು ನೋಡಿ ನನ್ನನ್ನೇ ನಾನು ಮರೆತುಬಿಟ್ಟೆ ಈ ಒಂದು ಬಣ್ಣದ ಬಣ್ಣ ಬಣ್ಣದ ಬಲ್ಬ್ಗಳನ್ನು ನೋಡ್ತಾ ಕಮಾನಗಳನ್ನು ನೋಡ್ತಾ ಕಿಟಕಿಗಳನ್ನು ದೀಪರಾಶಿ ಒಂದು ಕಿಟಕಿಯ ದೀಪಾಲಂಕಾರಗಳನ್ನು ನೋಡ್ತಾ ಇವೆಲ್ಲವುಗಳನ್ನು ನೋಡಿ ನನ್ನನ್ನು ನಾನೇ ಮರೆತುಬಿಟ್ಟೆ ಇವೆಲ್ಲವುಗಳನ್ನು ನೋಡ್ತಾ ಮುಂದೆ ಸಾಕ್ತಾ ಸಾಕ್ತಾ ನಾನು ಆ ಒಬ್ಬ ಮಿತ್ರರನ್ನು ಯಾವೊಂದು ಸ್ಥಳದಿಂದ ಬಿಟ್ಟು ಹೋಗಿದ್ರೋ ಎಲ್ಲಿ ಅವರು ನನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೋ ಆ ಒಂದು ಸ್ಥಳವನ್ನೇ ನಾನು ಮರೆತುಬಿಟ್ಟೆ ಅನಂತರ ಏನು ಮಾಡಿದ್ರೂ ಕೂಡ ನನಗೆ ಆ ಒಂದು ಸ್ಥಳ ಸಿಗಲೇ ಇಲ್ಲ ಹೀಗೆ ತಿರುಗಾಡ್ತಾ ರಾತ್ರಿ ಒಂಬತ್ತು ಗಂಟೆ ಆಗೋಯಿತು ನನ್ನ ಜೋಬ್ನಲ್ಲಿ ಒಂದು ರಿಟರ್ನ್ ಟಿಕೆಟ್ ಮತ್ತು ಎರಡು ಡಾಲರ್ ಮಾತ್ರ ಇತ್ತು ರಾತ್ರಿ ಶೀತ ಬೇರೆ ಇತ್ತು ತಣ್ಣಗೆ ಗಾಳಿ ಪ್ರಾರಂಭ ಆಗಿತ್ತು ಆದರೆ ನನ್ನ ಹತ್ತಿರ ಬೆಚ್ಚನ ಬಟ್ಟೆ ಅಂದರೆ ಒಂದು ಶಾಲಿತ್ತು ಒಂದು ಮೊಳಕೈ ಹತ್ತಿರ ಹರಿದಿರ್ತಕ್ಕಂಥ ಒಂದು ಖಾದಿ ಉಣ್ಣೆಯ ಒಂದು ಜುಬ್ಬ ಇತ್ತು ಬೆಳಗಾಗೋದ್ರೊಳಗೆ ಅವೆರಡೇ ನನ್ನ ಹತ್ರ ಇದ್ದರೆ ನನ್ನ ಕೈ ಕಾಲುಗಳು ಈ ಒಂದು ತಣ್ಣನೆಯ ತಂಪಿನಿಂದಾಗಿ ಕೊರಡಾಗಬಹುದು ಅಂತ ನಾನು ಯೋಚಿಸಿದೆ ಆದರೆ ಎಲ್ಲಿಯಾದರೂ ಮಲಗಬೇಕು ಅಂದ್ಕೊಂಡ್ರೆ ಈ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಛತ್ರನೋ ಧರ್ಮಶಾಲೆನೋ ದೇವಾಲಯನೋ ಅಥವಾ ಯಾವುದೋ ಒಂದು ಗಿಡಗಳ ಒಂದು ಗುಂಪಿನಲ್ಲಿಯೋ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಚಾವಡಿಯಲ್ಲಿಯೋ ಅಥವಾ ಮುಚ್ಚಿರತಕ್ಕಂತಹ ಅಂಗಡಿಯ ಮುಂಬಾಗಿಲಲ್ಲೋ ಅಂದರೆ ಒಂದು ಉತ್ತಮ ವಾತಾವರಣವಿರುವಲ್ಲಿ ರೈಲ್ವೆ ಸ್ಟೇಷನ್ನಲ್ಲೋ ಅಥವಾ ವಿಮಾನ ನಿಲ್ದಾಣಗಳಲ್ಲೋ ಎಲ್ಲಿಯಾದರೂ ಮಲಗಬೇಕು ಅಂದ್ಕೊಂಡ್ರೆ ಇದು ಭಾರತದ ದರ ಅಲ್ಲ ಇಲ್ಲಿ ನಾವು ಆಂತಹ ಒಂದು ಸ್ಥಳಗಳಲ್ಲಿ ಏನಾದರೂ ಬಿಟ್ಟರೆ ಇಲ್ಲಿರ್ತಕ್ಕಂತಹ ಪೊಲೀಸರು ನಮ್ಮನ್ನು ಅಲೆಮಾರಿಗಳು ಅಂತ ತಿಳಿದು ಲಾಕಪ್ಗೆ ಹಾಕಿಬಿಡ್ತಾರೆ ಹೀಗಾಗಿ ನಾನು ಅಲಿಯುತ್ತಾ ಇರುವಾಗ ನನ್ನ ಕಣ್ಗೆ ಒಬ್ಬ ಟ್ರಾಫಿಕ್ ಪೊಲೀಸರು ಕಂಡರು ಆಗ್ತಾನೆ ಅವರು ಕರ್ತವ್ಯ ಮುಗಿಸ್ಕೊಂಡು ಇತ್ತು ಅಂತ ಅನಿಸುತ್ತೆ ನಾನು ಅವರಿಗೆ ನನ್ನ ಸಮಸ್ಯೆಯನ್ನು ವಿವರಿಸ್ದೆ ನಾನು ದಾರಿ ತಪ್ಪಿ ತಿರುಗ್ತಾ ಇರೋದರಿಂದ ನನ್ನ ಮಿತ್ರರಿಗೆ ನಾನು ಸಿಕ್ಕಿಲ್ಲ ಅಂಬೋದು ಅವರಿಗೆ ಅರ್ಥ ಆಯಿತು ಅವರು ವಿಳಾಸ ಕೇಳಿದರು ಆದರೆ ಅವರ ಒಂದು ವಿಳಾಸ ನನ್ನಲ್ಲಿ ಇರಲಿಲ್ಲ ಇನ್ನೊಂದು ವಿಳಾಸ ಇತ್ತು ಆದರೆ ಆ ವಿಳಾಸ ಇರ್ತಕ್ಕಂಥ ಒಂದು ಚೀಲ ಆ ಕಾರ್ನಲ್ಲಿ ಉಳ್ಕೊಂಡ್ಬಿಟ್ಟಿತ್ತು ಹೋಟೆಲ್ನಲ್ಲಿ ಹೋಗಿ ಉಳ್ಕೊಳ್ಬೇಕು ಅಂತಂದರೆ ಒಂದು ರಾತ್ರಿಗೆ ಇಪ್ಪತ್ತೈದು ಡಾಲರ್ ಆದರೆ ನನ್ನಲ್ಲಿರ್ತಕ್ಕಂಥದ್ದು ಕೇವಲ ಎರಡು ಡಾಲರ್ ಐದು ಡಾಲರ್ನ ಹೋಟೆಲ್ ಕೊಠಡಿಗಳು ಕೂಡ ಇದ್ದವು ಆದರೆ ಅವು ಯಾವೂ ಖಾಲಿ ಇರಲಿಲ್ಲ ಆಗ ಆ ಪೊಲೀಸರವ್ರು ಹೇಳ್ತಾರೆ ನೀವು ಈಗ ನನ್ನ ವಶವಾಗಿದ್ದೀರಿ ನಾನು ನಿಮ್ಮನ್ನು ಕೈ ಬಿಡುವಂತಿಲ್ಲ ನನ್ನ ಮನೆಗೆ ಹೋಗೋಣ ನಡೀರಿ ಇಲ್ಲಿಗೆ ಏಳು ಮೈಲಿ ಅಂತ ತನ್ನ ಕಾರ್ನಲ್ಲಿ ಮನೆಗೆ ಕರ್ಕೊಂಡು ಹೋದರು ಅಲ್ಲಿ ಬ್ರೆಡ್ಡು ಹಾಲು ಹಣ್ಣು ಮತ್ತು ಬಿಸ್ಕಿಟ್ಗಳಿಂದ ರಾತ್ರಿ ಊಟ ಕೂಡ ಆಯಿತು ಅದೇನೋ ಹೇಳ್ತೀವಲ್ಲ ನಾವು ಆಪತ್ ಕಾಲೇತು ಸಂಪ್ರಾಪ್ತೆ ಎನ್ಮಿತ್ರಂ ಮಿತ್ರಮೇವತತ್ ಅಂತಕ್ಕಂಥದ್ದು ಅಂದರೆ ಕಷ್ಟ ಬಂದಾಗ ಯಾರು ಸ್ನೇಹಿತನೋ ಅವನೇ ಮಿತ್ರ ಅಂತಕ್ಕಂಥದ್ದು ಕಷ್ಟದಲ್ಲಾಗಿರ್ತಕ್ಕಂಥವರೇ ನಮ್ಮ ನಿಜವಾಗಿರ್ತಕ್ಕಂಥ ಮಿತ್ರ ಅಂತಕ್ಕಂಥದ್ದನ್ನು ಕವಿಗಳಲ್ಲಿ ಸ್ಮರಿಸ್ಕೊಳ್ತಾ ಇದ್ದಾರೆ ಊಟ ಆಯಿತು ನಂತರ ಪೊಲೀಸ್ರವರು ಹೇಳ್ತರು ನಮ್ಮ ಮನೆಯ ಹಾಸಿಗೆ ಅನೇಕ ದಿನಗಳಿಂದ ಉಪಯೋಗಿಸದೇ ಇರೋದರಿಂದ ಧೂಳು ತುಂಬ್ಕೊಂಡು ಬಿಟ್ಟಿದೆ ನೀವು ಏನೂ ತಿಳ್ಕೊಳ್ಳೋದಿಲ್ಲ ಅಂದರೆ ಮಗ್ಗಲಲ್ಲಿ ನನ್ನ ವಶದಲ್ಲಿಯೇ ಒಂದು ಲಾಕಪ್ ಇದೆ ಗಾಳಿ ಬೆಳಕು ಸ್ವಚ್ಛವಾದ ಹಾಸಿಗೆ ಕೂಡ ಇದೆ ವಾರಕ್ಕೆರಡು ಸಲ ಕ್ರಿಮಿನಾಶಕ ಸಾರಣಿ ಕೂಡ ಅಲ್ಲಿ ಇದೆ ಅಲ್ಲಿ ಮಲಗಿಬಿಡಿ ನಿಮಗೆ ಸೊಗಸಾದ ನಿದ್ರೆ ಬರುತ್ತೆ ಅಂತ ಹೇಳಿ ನನ್ನ ಕೈದೆಯ ರಕ್ಷಣೆಯನ್ನು ನಾನು ಸರಿಯಾಗಿ ಮಾಡಬೇಕಷ್ಟೇ ಅಂತ ಹೇಳಿದರು ನಾನು ಕೂಡ ಹೇಳಿದೆ ಪೊಲೀಸರವರ ಸವಾಸಮಾದ ಮೇಲೆ ಲಾಕಪ್ ಆಗಲೇಬೇಕಷ್ಟೇ ಅಂತ ಹೇಳಿದೆ ಪೊಲೀಸಿನವನು ಭಾರತದ ಪೊಲೀಸರ ಬಗ್ಗೆ ಸಂಬಳ ಮತ್ತು ಇಲ್ಲಿರ್ತಕ್ಕಂಥ ಒಂದು ಸಾರಿಗೆ ವಿಷಯಗಳನ್ನು ಕೇಳಿದರು ಮತ್ತು ಅವರು ಹೇಳಿದರು ನಾನು ಏನು ಮಾಡಿದರೂ ಕೂಡ ಕಾನೂನು ಬಿಟ್ಟು ಹೋಗೋದಿಲ್ಲ ಇಲ್ಲಿ ನಾನೊಬ್ಬನೇ ಅಲ್ಲ ಎಲ್ಲ ಪೊಲೀಸರು ಕೂಡ ಹಾಗೆ ಅಂತ ಹೇಳಿದರು ರಾತ್ರಿ ಸೊಗಸಾದ ನಿದ್ರೆ ಬಂತು ಬೆಳಗಾದ ನಂತರ ನಮ್ಮ ಮಿತ್ರರ ಮನೆಯೂ ಕೂಡ ದೊರಕಿತ್ತು ಅಂತ ಅಯ್ಯಂಗಾರ್ ಅವರು ಈ ಒಂದು ಪ್ರವಾಸದ ಕಥನದಲ್ಲಿ ತಿಳಿಸ್ತಾ ಇದ್ದಾರೆ ಅಮೇರಿಕಾದ ಒಂದು ಪ್ರಯಾಣದ ಸಂಗತಿಯಲ್ಲಿನ ವಿಷಯವನ್ನು ಅವರು ಈ ಒಂದು ಪಾಠದಲ್ಲಿ ತಿಳಿಸಿದ್ದಾರೆ ಪಾಠದ ಹೆಸರು ಲಾಕಪ್ನಲ್ಲಿ ಒಂದು ರಾತ್ರಿ ಈಗ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡುವಂತಹ ಒಂದು ಸಮಯ ಈಗ ನಾವು ಈ ಒಂದು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡದ ಲಾಕಪ್ನಲ್ಲಿ ಒಂದು ರಾತ್ರಿ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅ ವಿಭಾಗದಲ್ಲಿ ಏನನ್ನು ಕೇಳ್ತಾ ಇದ್ದಾರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ವ್ಯಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದರಲ್ಲಿ ಏನು ಕೇಳ್ತಾ ಇದ್ದಾರೆ ನೋಡಿ ಬೆಳಗಾಗುವ ವೇಳೆಗೆ ಕಾಲು ಕೊರಡಾಗಬಹುದೆಂಬ ಭಾವನೆಯು ಗೋರೂರರ ಮನಸ್ಸಿಗೆ ಏಕೆ ಬಂದಿತ್ತು ಬೆಳಗಾಗುವ ವೇಳೆಗೆ ಕಾಲು ಕೊರಡಾಗಬಹುದೆಂಬ ಭಾವನೆಯು ಗೋರೂರರ ಮನಸ್ಸಿಗೆ ಏಕೆ ಬಂದಿತ್ತು ನೋಡಿ ಉತ್ತರದಲ್ಲಿ ಯಾಕೆ ಅವರಿಗೆ ತಮ್ಮ ಕಾಲು ಕೊರಡಾಗಬಹುದು ಅಂತ ಅನ್ನಿಸ್ತು ಯಾಕಂದರೆ ರಾತ್ರಿಯಲ್ಲಿ ಶೀತ ತಣ್ಣಗೆ ಪ್ರಾರಂಭ ಆಗಿತ್ತು ಹೌದಾ ನೀವು ಇಷ್ಟೇ ಹೇಳ್ಬೋದು ರಾತ್ರಿಯಲ್ಲಿ ಶೀತ ತಣ್ಣಗೆ ಪ್ರಾರಂಭವಾದ್ದರಿಂದ ಗೋರೂರ ಮನಸ್ಸಿಗೆ ತಮ್ಮ ಕಾಲು ಕೊರಡಾಗಬಹುದು ಅಂತ ಅನ್ನಿಸ್ತು ಅಂತ ಹೇಳ್ಬೋದು ಮತ್ತು ಸ್ವಲ್ಪ ಹೆಚ್ಚಿಗೆ ಬರಬೇಕಾಗಿತ್ತು ಅಂದರೆ ರಾತ್ರಿಯ ಶೀತ ತಣ್ಣಗೆ ಪ್ರಾರಂಭ ಆಗಿತ್ತು ಆದರೆ ಅವರ ಹತ್ತಿರ ಇದ್ದದ್ದು ಕೇವಲ ಒಂದು ಶಾಲು ಮತ್ತು ಮೊಳಕೈ ಬಳಿ ಹರಿದ ಒಂದು ಜುಬ್ಬ ಹಾಗಾಗಿ ಬೆಳಗಾಗುವ ವೇಳೆಗೆ ಕೈಕಾಲು ಚಳಿಯಿಂದ ಕೊರಡಾಗಬಹುದೆಂದು ಅವರು ಭಾವಿಸಿದರು ಅಂತ ಹೇಳ್ತಾ ಹೇಳ್ತಾಯಿದೆ ಹೌದಾ ಈಗ ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ ಭಾರತದಲ್ಲಿ ಇರುವ ಅಲೆಮಾರಿಗಳು ರಾತ್ರಿ ವೇಳೆಯಲ್ಲಿ ತಂಗಲು ಇರುವ ಸ್ಥಳಗಳುವು ಭಾರತದಲ್ಲಿ ಇರುವ ಅಲೆಮಾರಿಗಳು ರಾತ್ರಿ ವೇಳೆಯಲ್ಲಿ ತಂಗಲು ಇರುವ ಸ್ಥಳಗಳಾಗುವು ಉತ್ತರ ನೋಡಿ ಭಾರತದಲ್ಲಿ ಇರ್ತಕ್ಕಂತಹ ಅಲೆಮಾರಿಗಳು ರಾತ್ರಿ ವೇಳೆಯಲ್ಲಿ ಯಾವುದಾದರೂ ಒಂದು ಛತ್ರನೋ ಧರ್ಮಶಾಲೆಯೋ ದೇವಾಲಯವೋ ಅಥವಾ ಮರಗಳ ಒಂದು ಗುಂಪು ಅದನ್ನು ನಾವು ತೋಪೆ ಅಂತ ಕರಿತಾ ಇದ್ವಿ ಸಾರ್ವಜನಿಕ ಒಂದು ಆಗಿರ್ಬೋದು ಅಂಗಡಿ ಮುಂಬಾಗಿಲಾಗಿರ್ಬೋದು ರೈಲ್ವೆ ಸ್ಟೇಷನ್ ಅಥವಾ ವಿಮಾನ ನಿಲ್ದಾಣಗಳಲ್ಲಿ ತಂಗ್ತಾರೆ ಹೌದಲ್ಲ ಓಕೆ ಇದು ಅತ್ಯಂತ ಸರಳ ಇದೆ ಪ್ರಶ್ನೆ ಮೂರು ಅಮೇರಿಕಾದ ಸಾರ್ವಜನಿಕ ಸ್ಥಳಗಳಲ್ಲಿ ರಾತ್ರಿ ವೇಳೆ ತಂಗುವಂತಿಲ್ಲ ಏಕೆ ಅಮೇರಿಕಾದ ಸಾರ್ವಜನಿಕ ಸ್ಥಳಗಳಲ್ಲಿ ರಾತ್ರಿ ವೇಳೆ ತಂಗುವಂತಿಲ್ಲ ಏಕೆ ಯಾಕೆ ಅಮೇರಿಕಾದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಗಿದ್ರೆ ಅಲ್ಲಿರ್ತಕ್ಕಂತಹ ಒಂದು ಪೊಲೀಸರು ಅಲೆಮಾರಿಗಳು ಅಂತ ನಮ್ಮನ್ನು ತಿಳ್ಕೊಂಡು ಲಾಕಪ್ಗೆ ಹಾಕ್ತಾರೆ ಅಂದರೆ ಏನು ಏನಂತ ಇದ್ದೀವಿ ಅಮೇರಿಕಾದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಗಲು ಹೋದರೆ ಅಲೆಮಾರಿ ಎಂದು ಲಾಕಪ್ಗೆ ಹಾಕ್ತಾರೆ ಹೌದಲ್ಲ ಓಕೆ ಈಗ ನಾಲ್ಕನೇ ಒಂದು ಪ್ರಶ್ನೆಯನ್ನು ನೋಡಿ ಮಿನಿ ಪೊಲೀಸ್ ನಗರದಲ್ಲಿ ದಾರಿ ತಪ್ಪಿದ ಗೋರೂರರು ರಾತ್ರಿ ಕಳೆಯಲು ಹೋಟೆಲ್ಗೆ ಹೋಗಲಾಗಲಿಲ್ಲ ಏಕೆ ಅವರು ದಾರಿ ತಪ್ತಾ ಇದ್ದಾರೆ ಆದರೆ ಹೋಟೆಲ್ಗೆ ಹೋಗೋದಕ್ಕೆ ಆಗೋದಿಲ್ಲ ನಾವು ಯಾರಾದರೂ ದಾರಿ ತಪ್ಪಿದರೆ ಹೋಟೆಲ್ಗೆ ಇದ್ದೀವಿ ಆದರೆ ಅವರಿಗೆ ಅದು ಸಾಧ್ಯ ಆಗಲಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ ಯಾಕಂದರೆ ಹೌದು ಅವರಲ್ಲಿ ಕೇವಲ ಎರಡು ಡಾಲರ್ ಮಾತ್ರ ಇತ್ತು ಆದರೆ ಹೋಟೆಲ್ ಒಂದರ ಒಂದು ರಾತ್ರಿಯ ದರ ಇಪ್ಪತ್ತೈದು ಡಾಲರ್ಗಳಿತ್ತು ಮತ್ತು ಐದು ಡಾಲರ್ನ ಕೊಠಡಿಗಳು ಕೂಡ ಇದ್ದವು ಆದರೆ ಅವು ಖಾಲಿ ಇರಲಿಲ್ಲ ಅವು ಖಾಲಿ ಇರಲಿಲ್ಲ ಐದನೇ ಪ್ರಶ್ನೆಯನ್ನು ನೋಡಿ ಅಮೇರಿಕಾದ ಪೊಲೀಸರು ಭಾರತದ ಪೊಲೀಸರ ಬಗೆಗೆ ಗೋರೂರರಲ್ಲಿ ಯಾವ ಒಂದು ವಿಚಾರವನ್ನು ಕೇಳಿ ತಿಳಿದುಕೊಂಡ್ರು ಅವ್ರು ಪೊಲೀಸರು ಸಿಕ್ಕಿದ್ರಲ್ಲ ಟ್ರಾಫಿಕ್ ಪೊಲೀಸರು ಮನೆ ಕರ್ಕೊಂಡು ಹೋದಾಗ ಗೋರೂರರಿಗೆ ಇಲ್ಲಿನ ಪೊಲೀಸರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಕೇಳ್ತಾರೆ ಅವರು ಏನು ಕೇಳಿದರು ಭಾರತದ ಪೊಲೀಸರ ಸಂಬಳ ಮತ್ತು ಅವರ ಒಂದು ಸಾರಿಗೆ ವಿಷಯವನ್ನು ಕುರಿತು ಅವರು ಕೇಳಿದರು ಭಾರತದ ಪೊಲೀಸರ ಒಂದು ಸಂಬಳ ಮತ್ತು ಸಾರಿಗೆ ವ್ಯವಸ್ಥೆಯ ವಿಷಯಗಳನ್ನು ಅವರು ಕೇಳಿ ತಿಳ್ಕೊಂಡ್ರು ಈಗ ಆ ವಿಭಾಗವನ್ನು ನೋಡೋಣ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆಯನ್ನು ಏನನ್ನು ಕೇಳ್ತಾ ಇದ್ದಾರೆ ಗೋರೂರರು ಮಿನಿ ಪೊಲೀಸ್ ನಗರದಲ್ಲಿ ಕಾರು ಇಳಿದ ಸ್ಥಳದಿಂದ ಏಕೆ ತಪ್ಪಿಸಿಕೊಂಡರು ಗೋರೂರರು ಮಿನಿ ಪೊಲೀಸ್ ನಗರದಲ್ಲಿ ಕಾರು ಇಳಿದ ಸ್ಥಳದಿಂದ ಏಕೆ ತಪ್ಪಿಸಿಕೊಂಡರು ಉತ್ತರ ರಾತ್ರಿ ಹೊತ್ತು ಅವರು ನಗರದಲ್ಲಿ ಅಲ್ಲಲ್ಲಿ ಸುತ್ತುತ್ತಾ ತಮಗೆ ಅರಿವಿಲ್ಲದಂತೆ ಬಣ್ಣದ ಬಲ್ಬ್ಗಳನ್ನು ಕಮಾನಗಳನ್ನು ಕಿಟಕಿಗಳನ್ನು ದೀಪಾಲಂಕಾರಗಳನ್ನು ನೋಡ್ತಾ ಮಿತ್ರರಿಗೆ ಬರ ಹೇಳಿದ ಸ್ಥಳವನ್ನು ಬಿಟ್ಟು ಆಚೆ ಈಚೆ ಹೋಗಿದ್ದರಿಂದ ಅವರು ತಪ್ಪಿಸ್ಕೊಂಡ್ಬಿಟ್ರು ಬಿಟ್ರು ಹೌದಲ್ಲ ರಾತ್ರಿ ಹೊತ್ತು ಅವರು ನಗರದಲ್ಲಿ ಅಲ್ಲಲ್ಲಿ ಸುತ್ತುತ್ತಾ ತಮಗೆ ಅರಿವಿಲ್ಲದಂತೆ ಒಂದು ಬಣ್ಣ ಬಣ್ಣದ ಬಲ್ಬ್ಗಳನ್ನು ಕಮಾನುಗಳನ್ನು ಕಿಟಕಿಗಳನ್ನು ಈ ಒಂದು ಕಿಟಕಿಯ ದೀಪಾಲಂಕಾರಗಳನ್ನು ನೋಡ್ತಾ ಮಿತ್ರರಿಗೆ ಬರ ಹೇಳಿದ ಸ್ಥಳವನ್ನು ಬಿಟ್ಟು ಆಚೆ ಈಚೆ ಹೋಗಿದ್ರು ಹಾಗಾಗಿ ಅವರು ತಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳ್ಬೋದು ನಂತರದೊಂದು ಪ್ರಶ್ನೆ ಮಿನಿ ಪೊಲೀಸ್ ನಗರದ ಪೊಲೀಸರು ಗೋರೂರನ್ನು ಹೇಗೆ ಉಪಚರಿಸಿದರು ಮಿನಿ ಪೊಲೀಸ್ ನಗರದ ಪೊಲೀಸರು ಗೋರೂರರನ್ನು ಹೇಗೆ ಉಪಚರಿಸಿದರು ಉತ್ತರದಲ್ಲಿ ನೋಡೋಣ ಪೊಲೀಸ್ನವರು ಲೇಖಕರ ಸಮಸ್ಯೆಯನ್ನು ತಿಳಿದು ಅವರನ್ನು ತಮ್ಮ ಕಾರಿನಲ್ಲಿ ಅವರ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ಊಟಕ್ಕೆ ಹಾಲು ಹಣ್ಣು ಬಿಸ್ಕಿಟ್ಗಳನ್ನು ಕೊಟ್ಟರು ತಮ್ಮ ಮನೆಯ ಹಾಸಿಗೆ ಅನೇಕ ದಿನಗಳಿಂದ ಉಪಯೋಗಿಸದೇ ಇದ್ದ ಇರುವುದರಿಂದ ಅವು ಧೂಳು ತುಂಬಿ ಹೋಗಿವೆ ಅಂತ ತಿಳಿದು ತಮ್ಮ ಪಕ್ಕದಲ್ಲಿಯೇ ಇರತಕ್ಕಂತಹ ತಮ್ಮ ವಶದಲ್ಲಿದ್ದ ಒಂದು ಲಾಕಪ್ನಲ್ಲಿ ಸ್ವಚ್ಛವಾದ ಗಾಳಿ ಬೆಳಕು ಮತ್ತು ಹಾಸಿಗೆಯ ವ್ಯವಸ್ಥೆ ಇರುವುದರಿಂದ ಅಲ್ಲಿ ವಿಶ್ರಮಿಸಲು ವ್ಯವಸ್ಥೆಯನ್ನು ಮಾಡಿ ಇವರನ್ನು ಉಪಚರಿಸಿದರು ಹೌದಲ್ಲ ಓಕೆ ಈಗ ಮೂರನೇ ಒಂದು ಪ್ರಶ್ನೆ ಗೋರೂರರು ಒಂದು ರಾತ್ರಿ ಲಾಕಪ್ನಲ್ಲಿ ಕಳೆಯಬೇಕಾಯಿತು ಏಕೆ ಗೋರೂರರು ಒಂದು ರಾತ್ರಿ ಲಾಕಪ್ನಲ್ಲಿ ಕಳೆಯಬೇಕಾಯಿತು ಏಕೆ ನೋಡಿ ಉತ್ತರದಲ್ಲಿ ತಮ್ಮನ್ನು ಜೊತೆಗೆ ಕರೆದುಕೊಂಡು ಹೋದ ಪೊಲೀಸ್ನ ಮನೆಯಲ್ಲಿ ಹಾಸಿಗೆ ಬಹಳಷ್ಟು ದಿನಗಳಿಂದ ಉಪಯೋಗಿಸದೇ ಇದ್ದ ಕಾರಣ ಅದು ಧೂಳು ತುಂಬಿಕೊಂಡು ಬಿಟ್ಟಿತ್ತು ಆ ಒಂದು ಕಾರಣದಿಂದ ಅವರ ಒಂದು ವಶದಲ್ಲಿದ್ದ ಪಕ್ಕದಲ್ಲಿಯೇ ಇದ್ದ ಲಾಕಪ್ನಲ್ಲಿ ಉತ್ತಮವಾದ ಗಾಳಿ ಬೆಳಕು ಮತ್ತು ಹಾಸಿಗೆಯ ಒಂದು ವ್ಯವಸ್ಥೆ ಇರುವುದಕ್ಕೆ ಅವರನ್ನು ಅಲ್ಲಿ ವಿಶ್ರಮಿಸಲು ತಿಳಿಸಿದಾಗ ಗೋರೂರರು ಒಂದು ರಾತ್ರಿ ಲಾಕಪ್ನಲ್ಲಿ ಉಳಿಯಬೇಕಾಯಿತು ಹೌದಲ್ಲ ಸರಳವಾಗಿದೆ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಂಡ್ರೆ ನಮಗೆ ಸರಳವಾಗಿ ನಮ್ಮ ಒಂದು ಆಡುಭಾಷೆಯಲ್ಲಿ ನಾವು ಉತ್ತರಗಳನ್ನು ಬರೀಬೋದು ಪ್ರಶ್ನೆ ನಾಲ್ಕು ಪೊಲೀಸರು ಗೋರೂರರನ್ನು ಲಾಕಪ್ನಲ್ಲಿ ಮಲಗಿಸಲು ಯೋಚಿಸಿದ್ದು ಏಕೆ ಪೊಲೀಸರು ಗೋರೂರರನ್ನು ಲಾಕಪ್ಪಿನಲ್ಲಿ ಮಲಗಿಸಲು ಯೋಚಿಸಿದ್ದೇ ಏಕೆ ಉತ್ತರದಲ್ಲಿ ತಮ್ಮ ಮನೆಯಲ್ಲಿದ್ದ ಒಂದು ಹಾಸಿಗೆಗಳು ಬಹಳ ದಿನಗಳಿಂದ ಉಪಯೋಗಿಸದೇ ಇದ್ದ ಕಾರಣ ಅವು ಧೂಳು ತುಂಬಿಕೊಂಡು ಬಿಟ್ಟಿತ್ತು ಹಾಗಾಗಿ ಪೊಲೀಸಿನವರು ಉತ್ತಮ ಗಾಳಿ ಬೆಳಕು ಮತ್ತು ಹಾಸಿಗೆಯ ಒಂದು ವ್ಯವಸ್ಥೆ ಇರುವಂತಹ ಒಂದು ಲಾಕಪ್ನಲ್ಲಿ ಇರುವುದರಿಂದ ಗೋರೂರನ್ನು ಲಾಕಪ್ನಲ್ಲಿ ಮಲಗಿಸಲು ಯೋಚಿಸಿದರು ಈಗ ನಂತರದೊಂದು ವಿಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವ್ಯಾಖ್ಯಗಳಲ್ಲಿ ಉತ್ತರಿಸಿ ಒಂದಲನೇ ಒಂದು ಪ್ರಶ್ನೆ ನೋಡೋಣ ಮಿನಿ ಪೊಲೀಸ್ ನಗರದಲ್ಲಿ ಗೋರೂರರಿಗೆ ಎದುರಾದ ಸಮಸ್ಯೆಗಳು ಯಾವುವು ವಿವರಿಸಿ ಉತ್ತರದಲ್ಲಿ ನೋಡೋಣ ಮಿನಿ ಪೊಲೀಸ್ ನಗರಕ್ಕೆ ತಮ್ಮ ಸ್ನೇಹಿತನನ್ನು ಭೇಟಿಯಾಗಲು ಬಂದಾಗ ಸ್ನೇಹಿತ ಅಲ್ಲಿ ಇರಲಿಲ್ಲ ಸ್ನೇಹಿತನ ಪರಿಚಯಸ್ಥರೊಬ್ಬರ ಜೊತೆಗೆ ಕಾರಿನಲ್ಲಿ ಹೋಗುವಾಗ ಮಧ್ಯದಲ್ಲಿ ಇಳಿದು ಮತ್ತೆ ಮನೆಗೆ ಮರಳುವಾಗ ಅವರು ಇಳಿಸಿದ ಸ್ಥಳ ಸಿಗಲಿಲ್ಲ ತುಂಬ ಚಳಿ ಬಳಿಯಲ್ಲಿ ಯಾವುದೇ ಬೆಚ್ಚನೆಯ ವಸ್ತ್ರಗಳು ಕೂಡ ಇರಲಿಲ್ಲ ಹೋಟೆಲ್ಗೆ ಹೋಗಬೇಕೆಂದರೆ ಬಳಿಯಲ್ಲಿ ಕೇವಲ ಎರಡು ಡಾಲರ್ ಮಾತ್ರ ಇದ್ದಿತ್ತು ಆದರೆ ಹೋಟೆಲ್ನ ದರ ಇಪ್ಪತ್ತೈದು ಡಾಲರ್ ಕಡಿಮೆ ದರದ ಡಾಲರ್ ಕಡಿಮೆ ದರದ ಐದು ಡಾಲರ್ನ ಯಾವುದೇ ಒಂದು ಹೋಟೆಲ್ನ ಕೋಣೆಗಳು ಖಾಲಿಯಾಗಿ ಇರಲಿಲ್ಲ ಇಲ್ಲಿನಂತೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಿ ಮಲಗುವಂತೂ ಕೂಡ ಇರಲಿಲ್ಲ ನಂತರದಲ್ಲಿ ಪ್ರಶ್ನೆ ಎರಡು ಮಿನಿ ಪೊಲೀಸ್ ನಗರದಲ್ಲಿ ಎದುರಾದ ಸಮಸ್ಯೆಯಿಂದ ಲೇಖಕರು ಪಾರಾದದ್ದು ಹೇಗೆ ವಿವರಿಸಿ ಮಿನಿ ಪೊಲೀಸ್ ನಗರದಲ್ಲಿ ಎದುರಾದ ಸಮಸ್ಯೆಯಿಂದ ಲೇಖಕರು ಪಾರಾದದ್ದು ಹೇಗೆ ವಿವರಿಸಿ ಮಿನಿ ಪೊಲೀಸ್ ನಗರದಲ್ಲಿ ತಮ್ಮ ಪರಿಚಯತ್ತರ ಕಾರಿನಿಂದ ಇಳಿದ ಜಾಗವನ್ನು ಕಂಡುಕೊಳ್ಳದೆ ಪರದಾಡುತ್ತಿದ್ದಾಗ ಅವರಿಗೆ ಕಣ್ಣಿಗೆ ಬಿದ್ದದ್ದು ಒಬ್ಬ ಟ್ರಾಫಿಕ್ ಪೊಲೀಸ್ ಆತ ಆಗ ತಾನೇ ತನ್ನ ಕೆಲಸ ಮುಗಿಸಿ ಮನೆಗೆ ಮರಳುತ್ತಿದ್ದ ಅವನಿಗೆ ತಮ್ಮ ಸಮಸ್ಯೆಯನ್ನು ವಿವರಿಸಿದಾಗ ಆತ ಇವರ ಸಮಸ್ಯೆಯನ್ನು ಅರಿತು ಮನೆಗೆ ಕರೆದುಕೊಂಡು ಹೋಗಿ ಹಣ್ಣು ಹಾಲು ಬಿಸ್ಕೆಟ್ ಹಾಗೂ ಊಟ ಮಾಡಿಸಿ ಹಾಗೂ ತಮ್ಮ ಮನೆಯಲ್ಲಿ ಉತ್ತಮವಾದ ವ್ಯವಸ್ಥೆ ಇಲ್ಲದ ಕಾರಣ ಉತ್ತಮ ವ್ಯವಸ್ಥಿತ ಲಾಕಪ್ನಲ್ಲಿ ಮಲಗಲು ವ್ಯವಸ್ಥೆ ಮಾಡಿದರು ಹೀಗೆ ಲೇಖಕರು ತಮ್ಮ ಸಮಸ್ಯೆಯಿಂದ ಪಾರಾದರು ಈಗ ಈ ಸಾಲುಗಳನ್ನು ಸಂದರ್ಭ ಸಹಿತ ವಿವರಿಸಿ ಈ ಒಂದು ವಿಭಾಗವನ್ನು ನಂತರದ ವಿಡಿಯೋಗಳಲ್ಲಿ ಎಲ್ಲ ಒಂದು ಪಾಠದ ಸಂದರ್ಭಗಳನ್ನು ಒಮ್ಮೆಲೆ ನಾವು ಪಡೆದುಕೊಳ್ಳೋಣ